ಮಾಲೂರಲ್ಲಿ ನಂಜೇಗೌಡರಿಗೆ ಸಿದ್ದು ಬಲ ಸಿಗುತ್ತಾ ಬಿಜೆಪಿ ಕಿತ್ತಾಟ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಸಪೋರ್ಟ್ ಸಿದ್ದು ಎಂಟ್ರಿಯಿಂದ ಮಾಲೂರಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಸಿದ್ದರಾಮಯ್ಯ 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 ಎಲ್ಲಿ ಕೇಳಿದ್ರು ಸಿದ್ದರಾಮಯ್ಯನ ಹೆಸರೇ ಈಗ ಟ್ರೆಂಡಿಂಗು ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಯಲ್ಲೂ ಕೂಡ ಸಿದ್ದರಾಮಯ್ಯನ ಜಪ ಜಾಸ್ತಿ ಆಗ್ತಾ ಇದೆ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂದಿದ್ದೇ ತಡ ಎಲ್ಲ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಏನಾಗಬಹುದು ಎಷ್ಟು ಪರಿಣಾಮ ಬೀರಬಹುದು ಅನ್ನೋ ಒಂದು ಲೆಕ್ಕಾಚಾರ ಜೊತೆಗೆ ಅಹಿಂದ ಮತಗಳ ಈಕ್ವೇಶನ್ಸು ಜಾತಿ ಸಮೀಕರಣ ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋದ್ರಿಂದ ಬಂಗಾರಪೇಟೆ ಮುಳುಭಾಗ್ಲಲ್ಲಿ ಕಾಂಗ್ರೆಸ್ ಪರ ಅಲೆ ಬರಬಹುದು ಕಾಂಗ್ರೆಸ್ಗೆ ಮತ್ತಷ್ಟು ಈಸಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ ಇದ್ರೆ ಇವತ್ತು ನಾವು ಮಾಲೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಮಾಲೂರಲ್ಲೂ ಸಿದ್ದರಾಮಯ್ಯನವರ ಎಫೆಕ್ಟ್ ಎಷ್ಟು ಪರಿಣಾಮವನ್ನು ಬೀರಬಹುದು ಕಾಂಗ್ರೆಸ್ ಪರವಾಗಿ ಮತ್ತೆ ಅಲ್ಲೇ ಬರಬಹುದಾ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೇಗೆ ಜಾತಿ ಸಮೀಕರಣ ಹೇಗಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಮುದಾಯ ಎಷ್ಟು ಮತದಾರನ ಹೊಂದಿದೆ ಜೊತೆಗೆ ಬಿ ಜೆ ಕಿತ್ತಾಟ ಬಿ ಕಿತ್ತಾಟ ಬಿಜೆಪಿ ಯಾರಿಗೆ ಟಿಕೆಟ್ ಅನ್ನೋದು ಸ್ಪಷ್ಟನೆ ಇಲ್ಲ ವಲಸಿಗ ಮತ್ತೆ ಮೂಲ ಬಿಜೆಪಿಗಿರು ಅನ್ನೋ ಒಂದು ಕಾರಣಕ್ಕಾಗಿ ಉಡಿ ವಿಜಯ್ ಕುಮಾರ್ ಮತ್ತೆ ಮಂಜುನಾಥ್ ಗೌಡ್ರು ಕಿತ್ತಾಟ ಜೋರಾಗಿದೆ ಉಡಿ ವಿಜಯ್ ಕುಮಾರ್ ಬಿಜೆಪಿಯ ಮಂತ್ರಿ ಎಂ ಪಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಮಂಜುನಾಥ್ ಗೌಡ್ರು ಸೈಲೆಂಟ್ ಆಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನನಗೆ ಟಿಕೆಟ್ ಅಂತ ಯಾಕಂದ್ರೆ ಈಗ ಹಿಂದೆ ಎರಡ್ ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ನ ಎಂ ಎಲ್ ಎ ಆಗಿದ್ರು ಮಂಜುನಾಥ್ ಗೌಡ್ರು ಹದಿನೆಂಟರಲ್ಲಿ ಜೆಡಿಎಸ್ನ ಸ್ಪರ್ಧೆ ಮಾಡಿ ಸೋತಿದ್ರು ಸುಮಾರು ಹದಿನೇಳು ಸಾವಿರ ಮತಗಳ ಅಂತರದಿಂದ ಮಂಜುನಾಥ್ ಗೌಡ್ರು ಕಾಂಗ್ರೆಸ್ನ ನಂಜೇಗೌಡ್ರ ವಿರುದ್ಧ ಸೋಲನ್ನು ಅನುಭವಿಸಿದ್ರು ಸೊ ಈಗ ಕಾಂಗ್ರೆಸ್ ನಂಜೇಗೌಡರು ಎಮ್ ಎಲ್ ಎ ಆಗಿದ್ದಾರೆ ನೆಕ್ಸ್ಟ್ ಅವ್ರಿಗೆ ಟಿಕೆಟು ಅದರಲ್ಲಿ ನೋ ಡೌಟು ಆದರೆ ಹಿಂದೆ ಜೆ ಡಿ ಎಸ್ನಲ್ಲಿ ಇದ್ದಂಥರ ಮಂಜುನಾಥ್ ಗೌಡ್ರು ಈಗ ಬಿ ಜೆ ಪಿ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅವರಿಗೆ ಕೊಡಬಹುದು ಅಂತ ವಿಜಯ್ ಕುಮಾರ್ ಕೂಡ ನನಗೂ ಕೂಡ ಟಿಕೆಟ್ ಆಕಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಕಾಂಗ್ರೆಸ್ನಿಂದ ನಂಜೇಗೌಡರು ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಎಸ್ ಇಂದ ರಾಮೇಗೌಡರು ಬಿ ಜೆ ಪಿಯಿಂದ ಉ ಡಿ ವಿಜಯಕುಮಾರ್ ವರ್ಸಸ್ ಮಂಜುನಾಥ್ ಗೌಡ್ರು ಇನ್ನೊಂದಿಬ್ರು ಯಾರೋ ನನಗೂ ಟಿಕೆಟ್ ಬೇಕು ಅಂತಿದ್ರೆ ಅದನ್ನ ಕನ್ಸಿಡರ್ ಮಾಡೋದು ಬೇಕಿಲ್ಲ ಯಾಕಂದರೆ ಇಬ್ಬರ ನಡುವೆ ಈಗಲೇ ದೊಡ್ಡ ಪೈಪೋಟಿ ಆಗ್ತಾ ಇದೆ ಹಾಗಾಗಿ ಬಿ ಜೆ ಪಿಯ ಕಿತ್ತಾಟ ಕಾಂಗ್ರೆಸ್ಗೆ ಈಗಾಗಲೇ ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ ಆಗ್ತಾಯಿದೆ ಒಂದು ರೀತಿ ವಿರುದ್ಧ ಕೆಲವೊಂದಿಷ್ಟು ವಿಚಾರವಾಗಿ ಎಸ್ಪೆಷಲಿ ರೋಡ್ಗಳ ವಿಚಾರವಾಗಿ ಒಂದು ರೀತಿ ಕ್ಷೇತ್ರದಲ್ಲಿ ನೆಗೆಟಿವ್ ಇದ್ದರೂ ಕೂಡ ಬೇರೆ ವಿಚಾರದಲ್ಲಿ ನೆಗೆಟಿವ್ ಅನ್ನೋ ಪಾಯಿಂಟ್ಸ್ ಇಲ್ಲ ಹಾಗಾಗಿ ಮತ್ತೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ದೊಡ್ಡ ವಿಚಾರವಾಗಿ ಬಿಜೆಪಿಯ ಜಗಳ ಕಿತ್ತಾಡ್ತಿದ್ದಾರೆ ಟಿಕೆಟೇ ಇಲ್ಲ ಆಗ್ಲೇ ನಾನು ಎಮ್ ಎಲ್ ಎ ಆಗಿಬಿಟ್ಟೆ ಅಂತ ಕಿತ್ತಾಡ್ತಾ ಇದ್ದಾರೆ ಅದನ್ನೇ ಎನ್ಕೇಶ್ ಮಾಡ್ಕೊಂಡಿದ್ದಾರೆ ನಂಜೇಗೌಡ್ರು ಕಾಂಗ್ರೆಸ್ನ ಎಂ ಎಲ್ ಎ ಹಾಗಿದ್ರೆ ಎಷ್ಟು ಸಮುದಾಯ ಎಷ್ಟು ವೋಟ್ಸ್ ಇದೆ ಅನ್ನೋದನ್ನು ನೋಡೋದಾದ್ರೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಕಳೆದ ಬಾರಿ ಒಂದು ಲಕ್ಷ ಎಪ್ಪತ್ತ ಏಳು ಸಾವಿರ ಮತಗಳಿದ್ದು ಅಂದ್ರೆ ವೋಟರ್ಸ್ ಇದ್ರು ಅಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಒಂದು ಲಕ್ಷ ಎಂಬತ್ತೈದು ಸಾವಿರ ವೋಟರ್ಸು ಒಂದು ಲಕ್ಷ ಎಂಬತ್ತಾರು ಸಾವಿರ ವೋಟರ್ಸ್ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಸ್ ಸಿ ಒಂದು ನಲವತ್ತು ಸಾವಿರ ಒಕ್ಕಲಿಗರು ನಿರ್ಣಾಯಕ ಐವತ್ತು ಸಾವಿರ ವೋಟರ್ಸ್ ಇದ್ದಾರೆ ಇಲ್ಲಿ ಜೊತೆಗೆ ಮುಸ್ಲಿಮ್ ಹದಿನೇಳು ಸಾವಿರ ವೋಟರ್ಸ್ ಇದ್ದಾರೆ ಕುರುಬ್ರು ಒಂದು ಹದಿನಾಲ್ಕು ಸಾವಿರ ವೋಟರ್ಸ್ ಇದ್ದಾರೆ ಎಸ್ ಟಿ ಸಮುದಾಯ ಒಂದು ಹದಿನಾಲ್ಕು ಸಾವಿರ ವೋಟರ್ಸು ಬಲಿಜ ಅಂದರೆ ಕ್ಷತ್ರಿಯ ಸಮುದಾಯ ಕ್ಷತ್ರಿಯರು ಒಂದು ಹನ್ನೆರಡು ಸಾವಿರ ವೋಟರ್ಸ್ ಇದ್ದಾರೆ ಇತರೆ ಒಂದು ಮೂವತ್ತು ಸಾವಿರ ವೋಟರ್ಸ್ ಇದ್ದಾರೆ ಸೊ ಆಗ್ಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ವಿಶೇಷವಾಗಿ ಕೋಲಾರ ಕೋಲಾರ ಆಗಿರ್ಬೋದು ಮುಳುಬಾಗ್ಲ ಅಥವಾ ಬಂಗಾರಪೇಟೆ ಆಗಿರ್ಬೋದು ಈ ಒಂದು ಕ್ಷೇತ್ರಗಳ ಮೇಲೆ ಸಿದ್ದರಾಮಯ್ಯರ ಎಫೆಕ್ಟ್ ಅಹಿಂದ ಮತಗಳು ಕಾಂಗ್ರೆಸ್ಗೆ ಬರ್ತಾವ ಇಲ್ಲಿ ಉಡಿ ಕುಮಾರ್ ಹೊರ್ತುಪಡಿಸಿ ಮಂಜುನಾಥ್ ಗೌಡ್ರು ರಮೇಗೌಡ್ರು ನಂಜೇಗೌಡ್ರು ಮೂರು ಜನ ಒಕ್ಕಲಿಗ ಸಮುದಾಯದವರು ಹೀಗಾಗಿ ಒಕ್ಕಲಿಗರು ಯಾರಿಗೂ ಓಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದು ಈಕ್ವೇಷನ್ ನಡೀತಾ ಇದೆ ಇಲ್ಲೂ ಕೂಡ ಜೆ ಡಿ ಎಸ್ ಹಿಂದೆ ನಂಜೇಗೌಡರು ಜೆಡಿಎಸ್ ಅಲ್ಲಿ ಇದ್ರು ಆಮೇಲೆ ರಾಮೇಗೌಡ್ ಜೆಡಿಎಸ್ ಅಲ್ಲಿ ಇದ್ದಾರೆ ಮಂಜುನಾಥ್ ಗೌಡ್ರು ಜೆ ಡಿ ಎಸ್ ಎಮ್ ಎಲ್ ಎ ಆಗಿದ್ರು ಬಿಜೆಪಿ ಇದ್ದಾರೆ ಸೊ ಮೂರೂ ಜನಕ್ಕೆ ಜೆ ಡಿ ಎಸ್ ಮತಗಳು ಚದುರೋಗ್ಬಹುದು ಒಕ್ಕಲಿಗ ಮತಗಳ ಜೊತೆಗೆ ಜೆ ಡಿ ಎಸ್ ಮತಗಳು ಈ ಮೂರೂ ಜನರಕ್ಕೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ಬಾರಿ ಹಾಗಾಗಿ ಒಕ್ಕಲಿಗ ಮತಗಳು ಇವರಿಗೆ ಬೀಳುತ್ತೆ ಅನ್ನೋದನ್ನ ನಿರ್ಣಾಯಕವಾಗಿ ಹೇಳೋಕ್ಕಾಗಲ್ಲ ಕುಮಾರಸ್ವಾಮಿಯನ್ನು ಸಿ ಎಮ್ ಆಗಿ ನೋಡಬೇಕು ಅನ್ನೋದು ಒಕ್ಕಲಿಗ ಸಮುದಾಯದ ಒಂದು ಆಸೆ ಆದರೆ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಮೂರು ಜನ ಒಕ್ಕಲಿಗ ಅಭ್ಯರ್ಥಿಗಳೇ ಆಗಿರೋದ್ರಿಂದ ಇವ್ರಿಗೆ ಒಕ್ಕಲಿಗರ ಸಮುದಾಯದ ಓಟ್ಗಳು ಹೋಗ್ತವೆ ಅನ್ನೋದು ಅಷ್ಟು ದೃಢವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ಒಂದು ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಟಿಕೆಟ್ ಕಿತ್ತಾಟ ಮಂಜುನಾಥ್ ಗೌಡ ವರ್ಸಸ್ ಹುಡಿ ಕುಮಾರ್ ಅದನ್ನು ಬದಿಗೆಟ್ ನೋಡಿದಾಗ ಎಸ್ ಸಿ ಎಸ್ ಟಿ ಮತಗಳು ಮುಸ್ಲಿಂ ಮತಗಳು ಅಹಿಂದ ಅಂದರೆ ವರ್ಗಗಳ ಮತಗಳು ನಿರ್ಣಾಯಕ ಆಗುತ್ತೆ ಮಾಂದ್ರು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಹೊಂದಿರತಕ್ಕಂತ ಒಕ್ಕಲಿಗ ಸಮುದಾಯ ಬಿಟ್ಟರೆ ಉಳಿದೆಲ್ಲ ಸಮುದಾಯಗಳು ಕಾಂಗ್ರೆಸ್ನ ಸಿದ್ದರಾಮಯ್ಯವ್ರು ನೋಡಿಕೊಂಡು ಓಟ್ ಆಗಬಹುದು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಬಿ ಜೆ ಪಿಗೆ ಕೇಡರ್ ಓಟ್ಗಳು ಜಾತಿಯ ಸಮೀಕರಣವನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಕೇಡರ್ ಬೇಸ್ಡ್ ಓಟ್ಗಳು ಬಿ ಜೆ ಪಿಗೆ ಬರಬಹುದು ಅಲ್ಲಿ ಮಂಜುನಾಥ್ ಗೌಡ್ರು ಜೆಡಿಎಸ್ ಡಿ ಈಗ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಇನ್ನು ಅನೌನ್ಸ್ ಆಗಿಲ್ಲ ಉಡಿ ವಿಜಯಕುಮಾರ್ ಆಗಬಹುದು ಗೊತ್ತಿಲ್ಲ ಅವರು ಕೂಡ ನನಗೆ ಟಿಕೆಟ್ ಅಂತ ಹೇಳ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕಾನ್ಸ್ಟೆನ್ಸಲ್ಲಿ ಬಿಟ್ಟು ಮನೆ ಕೂಡ ಮಾದರಲ್ಲೇ ಮಾಡಿಕೊಂಡು ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಕೇಡರ್ ವೋಟುಗಳು ಯಾರೇ ನಿಂತ್ಕೊಳ್ಳಿ ಬಿ ಜೆ ಪಿಯಿಂದ ಕೇಡರ್ ಓಟುಗಳು ಬರಬಹುದು ಹಿಂದೆ ಶೆಟ್ಟಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಓಟ್ಸ್ ತೊಗೊಂಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ರು ಮೂರನೇ ಪ್ಲೇಸ್ಗೆ ಬಂದು ಸೊ ಅಷ್ಟು ಮಟ್ಟಿಗೆ ಬಿ ಜೆ ಪಿಗೆ ವೋಟ್ಸ್ ಫಿಕ್ಸು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ವೋಟ್ಸು ಯಾರು ನಿಂತ್ಕೊಂಡ್ರೂ ವೋಟ್ಸ್ ಬರುತ್ತೆ ಮಾಲ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನು ಮೀರಿ ವೋಟ್ ಪಡಿಬೇಕು ಅಂದರೆ ಜಾತಿ ಇಕ್ವೇಷನ್ಸು ಜೊತೆಗೆ ಲೋಕಲಲ್ಲಿ ಹೇಗೆ ಪ್ರಭಾವವನ್ನು ಬೀರಬಹುದು ಅನ್ನೋ ಒಂದು ಲೆಕ್ಕಾಚಾರ ಸೊ ಇದೆಲ್ಲವನ್ನ ನೋಡಿದಾಗ ನಂಜೇಗೌಡರು ಈ ಹಿಂದೆ ಏನು ವೋಟ್ಸ್ ತಗೊಂಡಿದ್ರು ಅವರು ಸುಮಾರು ಎಪ್ಪತ್ತೈದು ಸಾವಿರದ ಆರ್ನೂರ ಎಪ್ಪತ್ತೇಳು ಮತಗಳನ್ನು ತಗೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳು ಸಾವಿರದ ಒಂಬೈನೂರ ಹನ್ನೊಂದು ಮತಗಳ ಅಂತರದಿಂದ ಗೆದ್ದಿದ್ರು ಮಂಜುನಾಥ್ ಗೌಡ್ರು ಐವತ್ತೇಳು ಸಾವಿರ ಕೃಷ್ಣ ಶೆಟ್ಟಿ ಇಪ್ಪತ್ತ ಮೂರು ಸಾವಿರದ ಚಿಲ್ಲರೆ ವೋಟ್ಸ್ ಅನ್ನು ತಗೊಂಡಿದ್ರು ಅಲ್ಲಿ ನೋಡು ಸುಮಾರು ಹದಿನೇಳು ಸಾವಿರದ ಒಂಬೈನೂರು ಮತಗಳ ಅಂತರಿಂದ ಗೆದ್ದಿದ್ರು ಆಗ್ಲೇ ಎರಡು ಸಾವಿರದ ಹದಿನೆಂಟರಲ್ಲಿ ನಂಜೇಗೌಡರು ಈಗ ಮತ್ತಷ್ಟು ಅಂತರವನ್ನು ಜಾಸ್ತಿ ಮಾಡ್ಕೊಳ್ತೀನಿ ಅನ್ನೋದು ಅವರ ಮಾತುಗಳಿಂದ ಅವರು ಅವ್ರು ಹೇಳ್ತಿದ್ದಾರೆ ನಾನು ಇನ್ನೂ ಜಾಸ್ತಿ ಮತ ಬರುತ್ತೆ ಸಿದ್ದರಾಮಯ್ಯವ್ರು ಬಂದಿರೋದ್ರಿಂದ ನನಗೆ ಇನ್ನೂ ಪಾಸಿಟಿವ್ ಆಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ ಎಸ್ ನೋಡೋಣ ಕೊನೆಗೆ ಅಂತಿಮವಾಗಿ ಜನರ ತೀರ್ಪೆ ಫೈನಲ್ ಆಗುತ್ತೆ ನಿಮ್ಮ ಪ್ರಕಾರ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ನಂಜೇಗೌಡರು ಗೆಲ್ತಾರ ನಂಜೇಗೌಡರಿಗೆ ಸಿದ್ದರಾಮಯ್ಯವರ ಸಪೋರ್ಟ್ ಬಲ ಬರುತ್ತಾ ಪಾಸಿಟಿವ್ ಆಗುತ್ತಾ ಸಿದ್ದರಾಮಯ್ಯನವರ ಕೋಲಾರ ಎಂಟ್ರಿಯಿಂದ ಮಾಲೂರಿಗೆ ಕಾಂಗ್ರೆಸ್ಗೆ ಮತ್ತು ನಂಜೇಗೌಡರಿಗೆ ಪಾಸಿಟಿವ್ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು